हर खबर हर घर आई टुडे न्यूज पर स्वागत है आपका आई टुडे न्यूज हिंदी में। मैं आपके साथ मोहम्मद नासिर। इंडी शहर के पुलिस उप विभाग कचेरी में विजयपुर जिले के एसपी अनुपम अग्रवाल ने जन स्पंदना सभा मुनाकात किया। इस सभा में लोगों के मसाइल को सुना गया। इस जलसे में एसपी अनुपम अग्रवाल ने बात करते हुए कहा कि अभी तक गैर कानूनी कामों को हमारे पुलिस विभाग अधिकारी श्रीधर गड्डी और उनके अहलकारों ने मिलकर रोकने का काम किया है और गांजा मावा मटका जुआ जैसे बदनुमा काम करने वाले अपने खानदानों को सड़कों पर लाने का काम करते हैं और मटका खेलने वालों पर गुंडा कानून नाफिज किया जाएगा, कानून को तोड़ने वालों पर जुर्माना आयद किया जाएगा। और उन्होंने कहा कि भीमा तीर केस में अब तक 40 अफराद को गिरफ्तार किया गया है। आइए देखते हैं। सीधा गड्डी और विभाग सर्कल इंस्पेक्टर श्री राज शेखर बड़दा सर और सर्कल इंस्पेक्टर श्री चिदंबरम और पुलिस सब इंस्पेक्टर इंत मुख्यू अति हेच्चु प्रमाण दी बंद नम जनस्पंदन जन कुंदूर सभी हाजर आगे ನಾನು ಅಧ್ಯಕ್ಷ ಶ್ರೀಧರ್ ರೆಡ್ಡಿಯವರಿಗೆ ಮತ್ತು ತಮ್ಮೆಲ್ಲರಿಗೆ ನನ್ನ ಪರ್ಸನಲ್ ಕಡೆಯಿಂದ ಒಂದು ಹೃತ್ಪಟ್ಟು ವಂದನೆಗಳು ಸಲ್ಲಿಸ್ತೇನೆ. ಯಾಕೆಂದರೆ ಒಂದು ವರ್ಕಿಂಗ್ ಡೇಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂದು ನಮ್ಮ ಜೊತೆಗೆ ಮಾತಾಡೋಕ್ಕೆ ನನಗೆ ಕೂಡ ಅವಕಾಶ ಸಿಕ್ಕಿದೆ. ನಾನು ಇದು 2-3 ಸತಿ ಬಂದಿದ್ದೀನಿ ಬಟ್ ಆದರೆ ತಮ್ಮ ಜೊತೆಗೆ ಮಾತಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿಲ್ಲ. ಅದಕ್ಕಾಗಿ ಇವತ್ತು ಈ ಸಭೆ ಸ್ಥಳದಿಂದ ನನಗೆ ಕೂಡ ಅನುಕೂಲ ಆಗಿದೆ ಮತ್ತು ಇವತ್ತು ತಾವೆಲ್ಲ ಮಾತಾಡುವಾಗ ಕೆಲವು ಮುಖ್ಯ ವಿಷಯಗಳು ಬಂತು. ಮೊದಲಾಗಿ ಇಲ್ಲಿ ಶ್ರೀಧರ್ ದಡ್ಡಿಯವರು ಆಗಲಿ ಮತ್ತು ಎಲ್ಲ ಎಸ್ಪಿಗಳು ಆಗಲಿ ಮತ್ತು ಇನ್ಸ್ಪೆಕ್ಟರ್ ಅವರು ಒಂದು ಉತ್ತಮವಾಗಿ ಕೆಲಸ ಮಾಡ್ತಾರೆ ಅಂತ ಅವರು ಎಲ್ಲ ಹೇಳಿದ್ರಿ. ಮಟ್ಕ ಆಗಲಿ ಗ್ಯಾಂಬ್ಲಿಂಗ್ ಮಾವಾ ಈ ರೀತಿ ಇಲ್ಲಿಗಲ್ ಕೆಲಸ ಏನೇನು ನಡೀತಾ ಇದ್ರು ಅದು ಇತ್ತೀಚೆಗೆ ಎಲ್ಲ ಸ್ಟಾಪ್ ಆಗಿದೆ ಮತ್ತು ಶ್ರೀಧರ್ ದಡ್ಡಿಯವರು ಒಂದು ಪ್ರಾಮಾಣಿಕ ಕೆಲಸ ಮಾಡಿ ಕೆಲವು ಕಡೆ ತುಂಬ ಉತ್ತಮವಾಗಿ ಗಾಡಿ ಮಾಡಿ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಅದು ತುಂಬ ಶ್ಲಾಘನೀಯ. ಅದೇ ರೀತಿ ಇದು ಮುಂದೆ ಕೂಡ ಕಂಟಿನ್ಯೂ ಆಗಬೇಕು ಮತ್ತು ಏನಾದರೂ ಬೇರೆ ಕಡೆ ಬಿಸಿ ಇರ್ಬೋದು ಅವನಿಗೆ ಕೂಡಲೇ ತಮ್ಮನ್ನ ಪ್ರಾಬ್ಲಮ್ಗೆ ಅಟೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ಅವಾಗ ಏನಾಗ್ತದೆ ತಮ್ಮ ಸಮಸ್ಯೆ ಹೆಚ್ಚಿನ ಆಗ್ಬೋದು. ಅದಕ್ಕಾಗಿ ನಾವು ಈ 900-112 ಸಿಸ್ಟಮ್ ಜಾರಿ ಇದ್ದೀವಿ. ಅದು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬಳಕೆ ಮಾಡಿದ್ರೆ ಎಲ್ಲರಿಗೆ ಅನುಕೂಲ ಆಗ್ತದೆ. ಸೊ ಇತ್ತೀಚೆಗೆ ಇದು ದಿವಸ ಈ ಬಳಕೆ ಮಾಡೋದ್ರ ಪ್ರಮಾಣ ಹೆಚ್ಚು ಆಗ್ತಾ ಇದೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಯೂಸ್ ಮಾಡಿ ಮತ್ತು ಈ ಸರ್ವಿಸ್ಗೆ ನಾವು ಸಕ್ಸಸ್ಫುಲ್ ಮಾಡಿದ್ರೆ ಇದು ನಿಜವಾಗ್ಲೂ ಒಂದು ಜನಸ್ನೇಹಿಯನ್ನ ಪೊಲೀಸ್ ಫೈರ್ ಮಾಡಿದಂಗೆ ಆಗ್ತದೆ. ಕುಟುಂಬ ಒಂದು ದಾರಿ ಮೇಲೆ ಬಂದ್ಬಿಡ್ತಾರೆ. ಅದಕ್ಕಾಗಿ ನಾವು ಅಂತ ಕೇಸಸ್ಗೆ ಸ್ವಲ್ಪ ಹೆಚ್ಚಿನ ಆಗ್ತದೆ ಕೊಡ್ತೀವಿ. ಅದೇ ರೀತಿ ಇತ್ತೀಚೆಗೆ ನಾವು ಸಾರ್ವಜನಿಕ ಸ್ಥಳದಲ್ಲಿ ಮಾಸ್ಕ್ ಹಾಕ್ತಾ ಇಲ್ಲ ಅಂತವ್ರ ಮೇಲೆ ಕೂಡ ಕೇಸಸ್ ಹಾಕ್ತಾ ಇದ್ದೀವಿ. ಯಾಕಂದ್ರೆ ತಾವೆಲ್ಲ ಈಗ ಗಮನ ಅಳಿಸಿರ್ಬೋದು ಮತ್ತೊಮ್ಮೆ ಸರಿ ಎರಡನೇ ಸ್ಟಾರ್ಟ್ ಆಗಿದೆ ಮತ್ತು ದಿವಸ ಕೇಸಸ್ ಏನ ಹೆಚ್ಚಿನ ಆಗ್ತಾ ಇದೆ. ಒಂದು 15 ದಿವಸ ಹಿಂದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು 500 ಕೇಸ್ ಇತ್ತು. ಈಗ ನಿನ್ನೆ ಒಂದು 4,000 ಕೇಸ್ ಬಂದಿದೆ. ಒಂದು 20 ದಿವಸದಲ್ಲಿ ಇಂಟ್ರು ಬಟ್ಟು ಸಾವು ಕೂಡ ಹೆಚ್ಚು ಆಗ್ತಾ ಇದೆ. ಅದಕ್ಕಾಗಿ ನಾವು ಈ ಕೋವಿಡ್ ಸಂಬಂಧಪಟ್ಟ ಮಾಸ್ಕ್ ಕೇಸ್ ಕೂಡ ಹಾಕ್ತಾ ಇದೀವಿ. ಆದ್ರೆ ಇದು ನಾವು ಜನರಿಗೆ ಅನುಕೂಲ ಆಗಲಿ ಅದಕ್ಕಾಗಿ ಇದು ಕೇಸ್ ಮಾಡ್ತಾ ಇದೀವಿ. ಅದೇ ರೀತಿ ಒಬ್ಬ ಹಿರಿಯರು ಇದು 112 ಕರೆ ಬಗ್ಗೆ ಮಾತಾಡಿದ್ರು. ಇದು ನಮ್ಮ ರಾಜ್ಯದಲ್ಲಿ ಬಹುತೇಕ ಜೈಲುಗಳಲ್ಲಿ ಇದು ಸ್ಟಾರ್ಟ್ ಆಗಿದೆ. ಇದರದ್ದು ಉದ್ದೇಶ ಏನು? ಸಾಮಾನ್ಯವಾಗಿ ನಾನು ನೋಡಿದ್ದೀನಿ, ತಾವೆಲ್ಲ ಅನುಭವಿಸಿರ್ಬೋದು, ನಾವು ಒಮ್ಮೆ ಸ್ಟೇಷನ್ಗೆ ಹೋಗುವಾಗ ಒಂದು 10 ದಿವಸ ನಾವು ಅಲ್ಲಿ ಒಂದು ಕಳ್ಕೋಬೇಕು. ನಾವು ಒಬ್ಬರೇ ಹೋಗುದಿಲ್ಲ, ನಾವು 3-4 ಜನ ಜೊತೆಗೆ ಅಲ್ಲಿ ಸ್ಟೇಷನ್ ಹೋಗ್ತೀವಿ ಮತ್ತು ಅಲ್ಲಿ ಕಾಯ್ಕೋಬೇಕು. ಅಂಡ್ ಆ ಪೂರ್ತಿ ದಿವಸದ ಇದು ಇನ್ಸಿಡೆಂಟ್ ಆಗಿತ್ತು. ಆವಾಗ ನಮಗೆ ಕೂಡ ಹೆಚ್ಚಿನ ಟೆನ್ಷನ್ ಆಗಿತ್ತು, ಯಾಕೆ ಆಯಿತು ಮತ್ತು ಇದು ಆಗಬಾರ್ದಿತ್ತು ಮತ್ತು ಅದರಿಂದ ಉಳಿದು ಒಂದು ಶಾಂತಿ ಮತ್ತು ಸುವ್ಯವಸ್ಥ ಒಂದು ತೊಂದರೆ ಉಂಟಾಗ್ಬೋದು. ಬಟ್ ಇಮಿಡಿಯೇಟ್ಲಿ ಇವರು 2-3 ದಿವಸ ಯಾವ ನಿದ್ರೆ ಮಾಡಲಿಲ್ಲ ಮತ್ತು ಸತತವಾಗಿ ಆ ಕೇಸ್ಗೆ ಫಾಲೋಅಪ್ ಮಾಡಿ ಒಂದು ಹಂತಕ್ಕೆ ತಂದಿದ್ದಾರೆ. ಸೊ ಅದಕ್ಕಾಗಿ ನಾನು ನಮ್ಮ ಜಿಲ್ಲಾ ಪೊಲೀಸ್ ವೃತ್ತಿಯಿಂದ ಶ್ರೀಧರ್ ದಡ್ಡಿಯವರಿಗೆ ಮತ್ತು ತಂಡನಿಗೆ ಒಂದು ಅಭಿನಂದನೆ ಸಲ್ಲಿಸ್ತೇನೆ. ಜೊತೆಗೆ ಮಟ್ಕ ಅವರು ತಾವೆಲ್ಲರೂ ತಮ್ಮನ್ನ ಒಂದು ಕನ್ಸರ್ನ್ ತೋರಿಸಿದ್ರಿ, ಅದು ಆಗ್ಬಾರ್ದು ಮತ್ತು ಮಟ್ಕ ಅಟೆನಿಕೋರ್ಸ್ ಜಿಲ್ಲೆಯಲ್ಲಿ ಇರಬಾರ್ದು. ಈ ನಿಟ್ಟಿನಲ್ಲಿ ನಾವು ಆಕ್ಚುಲಿ ಮೊದಲೇ ಸತಿ ಮಟ್ಕ ಯಾರ್ಯಾರು ಆಡ್ತಾ ಇದಾರೆ ಅವ್ರ ಮೇಲೆ ಗುಂಡಾ ಕಾಯ್ದೆ ಕೂಡ ಜಾರಿಗೆ ತಂದಿದ್ದೀವಿ.
ಇಲ್ಲಿವರೆಗೆ ನಮ್ಮ ಜಿಲ್ಲೆಯಲ್ಲಿ ನಾ ಯಾವತ್ತೂ ಈ ಗುಂಡ ಆಟ ಇದೆ ಮಟ್ಕ ಆಡೋ ಮೇಲೆ ಜಾರಿ ಆಗಲಿಲ್ಲ ನಾವು ಫಸ್ಟ್ ಟೈಮ್ ಒಂದು ಕಳೆದ ಆರು ತಿಂಗಳಲ್ಲಿ ಇಬ್ಬರು ಮಂದಿ ಮೇಲೆ ಜಾರಿಗೆ ತಂದಿದ್ದೀವಿ ಅವರು ಮೂರು ತಿಂಗಳು ಜೈಲಲ್ಲಿದ್ದರು ಮತ್ತು ಇನ್ನು ಮುಂದೆ ಯಾರು ಈ ಮಟ್ಕ ಆರ್ಗನೈಸ್ ಮಾಡ್ತಾರೆ ಅಂತವರ ಮೇಲೆ ನಾವು ಈ ಆಕ್ಟ್ ಜಾರಿಗೆ ತರ್ತೀವಿ ಪ್ರಾಕ್ಟೀಸ್ಗೆ ನಾವು ಕಂಟಿನ್ಯೂ ಮಾಡೋಣ ಯಾಕೆಂದ್ರೆ ನನ್ನ ಅನುಭವ ಪ್ರಕಾರ ಇದರಿಂದ ಗಾಂಜಾ ಆಗಲಿ ಅಥವಾ ಮಟ್ಕ ಗ್ಯಾಂಬ್ಲಿಂಗ್ ಇದರಿಂದ ಕುಟುಂಬಗಳು ಹಾಳಾಗ್ತದೆ ಮತ್ತು ಅದರಿಂದ ಮುಂದಿನ ದಿವಸದಲ್ಲಿ ತುಂಬಾ ಸಮಸ್ಯೆಗಳು ಉಂಟಾಗ್ತದೆ ಸೊ ಅದಕ್ಕಾಗಿ ನಾವು ಇದು ಸ್ವಲ್ಪ ಗಮನಿಸಬೇಕು ಮನೆ ಕೂಡ ಇದೆ ಬಟ್ ಆದ್ರೆ ನಾವು ಈ ಕೇಸಸ್ ತಮ್ಮೆಲ್ಲರಿಗೋಸ್ಕರ ಹಾಕ್ತೀವಿ ನಮಗೆ ಇದರಲ್ಲಿ ವೈಯಕ್ತಿಕ ಲಾಭ ಏನಿಲ್ಲ ನಾವು ಇಲ್ಲಿಂದ ಫೈನ್ ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ಡಿಪಾಸಿಟ್ ಮಾಡ್ತೀವಿ ಬಟ್ ನಾವು ಯಾಕೆ ಮಾಡ್ತೀವಿ ಯಾಕಂದ್ರೆ ನಮ್ಮ ಉದ್ದೇಶ ಒಂದು ಲೈಫ್ ಆಕ್ಸಿಡೆಂಟ್ ಇಂದ ಉಳಿಸ್ಕೋಬೇಕು ಈ ಆಕ್ಸಿಡೆಂಟ್ ಅಲ್ಲಿ ಏನ ಸಾವು ಆಗುವ ಪ್ರಕರಣದಲ್ಲಿ ನಮಗೆ ತುಂಬಾ ನೋವಾಗ್ತದೆ ಕಳೆದ ವರ್ಷ ಸುಮಾರು 400ಕ್ಕಿಂತ ಹೆಚ್ಚು ಜನ ನಮ್ಮ ಭಾಗದಲ್ಲಿ ಏನ ಜೀವ ಕಳ್ಕೊಂಡಿದ್ದಾರೆ ಅದು ಆಗಬಾರ್ದು ಅದಕ್ಕಾಗಿ ನಾವು ಹೆಚ್ಚಿನ ಆದ್ಯತೆ ಈ ಏನ ಟ್ರಾಫಿಕ್ ಪಾಯಿಂಟ್ ಮೇಲೆ ಕೊಡ್ತೀವಿ ಸೊ ನಾನು ಈಗ ಇತ್ತೀಚೆಗೆ ಒಂದು ಕೆಲವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಅದರಲ್ಲಿ ಯಾರು ಸ್ಪೆಷಲಿ ಏನ ಹೆಲ್ಮೆಟ್ ಹಾಕೋದಿಲ್ಲ ಅಥವಾ ಕಾರ್ ಡ್ರೈವಿಂಗ್ ಮಾಡುವಾಗ ಸೀಟ್ ಬೆಲ್ಟ್ ಹಾಕೋದಿಲ್ಲ ಅಥವಾ ಬೈಕ್ ಮೇಲೆ ಎರಡಕ್ಕಿಂತ ಹೆಚ್ಚು ಜನ ಯಾರು ಪ್ರಯಾಣ ಮಾಡ್ತಾರೆ ಅಥವಾ ಕುಡಿದ್ಕೊಂಡು ಪ್ರಯಾಣ ಮಾಡ್ತಾರೆ ಅಂತ ಸನ್ನಿವೇಶದಲ್ಲಿ ಟ್ರಾಫಿಕ್ ಫೈನ್ ಹಾಕ್ಬೇಕು ಅಂತ ಅವ್ರಿಗೆ ನಿರ್ದಿಷ್ಟವಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಯಾಕೆಂದ್ರೆ ಕೆಲಸದ ಬಗ್ಗೆ ತಿಳಿಸೋದಕ್ಕಾಗಿ ಒಂದು ಅರೇಂಜ್ ಮಾಡಿದ್ರು ಸರ್ ಈ ಒಂದು ಇಲ್ಲಿ ಬಂದಿರುವ ನಾವು ಈಗಾಗಲೇ ಇಂಡಿಯಲ್ಲಿ ಮೇನ್ ಇಂಪಾರ್ಟೆಂಟ್ ಕರ್ನಾಟಕದ ರಾತ್ರಿ ಕಸ್ತನ ಬಿಗಿಪಡಿಸಿದ್ದೇವೆ ಎರಡನೇದಾಗಿ ಮಟ್ಕನ ಪೂರ್ಣ ನಿರ್ಮೂಲನೆ ಮಾಡಿದೆ ಅದೇ ತರ ಕ್ಲಬ್ಗಳು ನಮ್ಮಲ್ಲಿ ತಾಲೂಕಿನಲ್ಲಿ ನಮ್ಮ ಗುರುಜನಲ್ಲಿ ಅದಾವಿದೆ ಸರ್ ಮತ್ತೆ ರೌಡಿಸಂ ಸಂಬಂಧಪಟ್ಟಂತ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಯಾರು ಬೇಕಾದ್ರೆ ನಮಗೆ 112ಗೆ ಕಾಲ್ ಮಾಡೋದಕ್ಕೆ ನಾವು ಹೇಳಿದ್ವಿ 112 ಯೂಸ್ ಮಾಡ್ತಾ ಇದ್ವಿ ಸಮಾನತೆಗೆ ನಾವು ಆದ್ಯತೆ ಕೊಟ್ಟಿದ್ವಿ ಇಷ್ಟೇ ಈ ಒಂದು ಸನ್ನಾನ್ಯ ಸಭೆಯ ಒಂದು ಮುಖ್ಯ ಉದ್ದೇಶ ಇಲ್ಲಿ ಸೇರು ಹಲವಾರು ಹಿರಿಯರು ಈ ಸ್ಪಂದನೆ ಬಗ್ಗೆ ನಮ್ಮ ಕಾರ್ಯದ ಬಗ್ಗೆ ಪ್ರತಿಯೊಬ್ಬರು ಬಂದು ಒಂದು ಎರಡೆರಡು ಮಾತು ಮಾತಾಡ್ಬೇಕು ಅಂತೇಳಿ ನಾನು ಪ್ರತಿಯೊಬ್ಬರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಇವತ್ತು ನಾನು ಇಂಡಿ ಉಪವಿಭಾಗಕ್ಕೆ ಭೇಟಿ ಕೊಟ್ಟಿದ್ದೆ ಮತ್ತು ಇಲ್ಲಿ ಜನರ ಜೊತೆಗೆ ಮಾತಾಡಿದ್ದೀನಿ ನಮ್ಮ ಉಪವಿಭಾಗ ಅಧಿಕಾರಿಗಳು ಎಲ್ಲ ಇಲ್ಲಿ ಜನ ಕುಂದುಕೂಡ ಸಭೆಗಳು ಆರ್ಗನೈಸ್ ಮಾಡಿದ್ದಾರೆ ಸಾಕಷ್ಟು ಜನ ಹಾಜರಾಯಿತು ಮತ್ತು ಅವ್ರ ಜೊತೆಗೆ ಮಾತುಕತೆ ಮಾಡುವಾಗ ಅವರು ಇಲ್ಲಿ ಇಂಡಿ ಉಪವಿಭಾಗದಲ್ಲಿ ಅಧಿಕಾರಿಗಳು ಕಾರ್ಯಶೈಲಿ ಬಗ್ಗೆ ತುಂಬ ಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮತ್ತು ಇತ್ತೀಚೆಗೆ ಸಾಕಷ್ಟು ಇಲ್ಲಿ ದಾಳಿಗಳು ಆಯಿತು ಸ್ಪೆಷಲಿ ಮಟ್ಕ ಗ್ಯಾಂಬ್ಲಿಂಗ್ ವಿಷಯ ಆಗಲಿ ಅಥವಾ ಗಾಂಜಾ ಲಿಕ್ಕರ್ ಕೇಸಿ ಸಾಕಷ್ಟು ದಾಳಿ ಆಯಿತು ಅದರ ಬಗ್ಗೆ ಅವರು ತುಂಬ ಒಂದು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅದು ನನಗೆ ತುಂಬ ಖುಷಿಯಾಯಿತು ಯಾಕೆಂದರೆ ವಿಭಾಗ ಎಲ್ಲ ಅಧಿಕಾರಿಗಳು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಮತ್ತು ನಿನ್ನೆ ಕೂಡ ಈ ವಿಭಾಗದಲ್ಲಿ ಎರಡು ಗಾಂಜಾ ಕೇಸಸ್ ಕೂಡ ದಾಖಲಾಗಿದೆ ಈ ಹಿಂದಿ ವಿಭಾಗದಲ್ಲಿ ಒಬ್ಬ ಅರಕೇರಿ ಬಿಜಾಪುರ ಗ್ರಾಮೀಣದಿಂದ ಸೇಲ್ ಮಾಡೋಕ್ಕೆ ಬಂದಿರೋ ಅವ್ರಿಗೆ ಹಿಡಿದಿದ್ದಾರೆ ಇವರು ಮತ್ತು ಅದೇ ರೀತಿ ಕಲ್ಕೇರಿನಲ್ಲಿ 3 ಕೆಜಿ ಗಾಂಜಾನ ಹಿಡಿದಿದ್ದಾರೆ ಸೊ ಅದರಿಂದ ಇವರು ಎಲ್ಲ ಸ್ಪೆಷಲಿ ನಾವು ಸೋಷಿಯಲ್ ಇವೆಂಟ್ಸ್ ಏನು ಇರ್ತೀವಿ ಅದ್ರ ವಿರುದ್ಧವಾಗಿ ಇವರು ಒಂದು ದಾಳಿ ನಡೆಸ್ತಾ ಇದೆ ಮತ್ತು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ಇವತ್ತು ಬಸವೇಶ್ವರ ಸರ್ಕಲ್ ಮತ್ತು ಮಹಾವೀರ ಸರ್ಕಲಲ್ಲಿ ಪೊಲೀಸ್ ಚೌಕಿದು ನಾವು ಇನಾಗ್ರೇಷನ್ ಮಾಡಿದ್ದೀವಿ ಅದರಿಂದ ತಮ್ಮೆಲ್ಲರಿಗೂ ಗೊತ್ತಿರಾಗೆ ಈ ಎರಡು ಸರ್ಕಲ್ ತುಂಬ ಬಿಜಿ ಸರ್ಕಲ್ ಮತ್ತು ಮಹತ್ವಪೂರ್ಣ ಸರ್ಕಲ್ ಇದರಿಂದ ಕಾನೂನು ಸುವ್ಯವಸ್ಥೆಗೆ ಮತ್ತು ಪ್ರಾಪರ್ಟಿ ಆಫೆನ್ಸ್ಗೆ ನಾವು ದಡಿಯಲಿಕ್ಕೆ ನಮಗೆ ಅನುಕೂಲ ಆಗ್ತದೆ ಮತ್ತು ಜನರು ಕೂಡ ತುಂಬ ಖುಷಿ ವ್ಯಕ್ತಪಡಿಸಿದ್ದಾರೆ ಯಾಕಂದರೆ ಇಟ್ ವಾಸ್ ಲಾಂಗ್ ಸ್ಟ್ಯಾಂಡಿಂಗ್ ಡಿಮಾಂಡ್ ಅದೇ ರೀತಿ ನಮ್ಮ ರಾಜ್ಯದ ಒಂದು ಮಹತ್ವಪೂರ್ಣ ಯೋಜನೆ ಡಯಲ್ 112 ERS ಸಿಸ್ಟಮ್ ಕೂಡ ಇಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಜನರು ಕೂಡ ಇದ್ರ ಬಗ್ಗೆ ತುಂಬ ಖುಷಿ ವ್ಯಕ್ತಪಡಿಸಿದ್ರು ಅದು ಅದರಿಂದ ನನಗೆ ಕೂಡ ತುಂಬ ಸಮಾಧಾನ ಆಯಿತು ಸೊ ಅಧಿಕಾರಿಗಳು ಅದೇ ರೀತಿ ಉತ್ತಮ ಕೆಲಸ ಕಂಟಿನ್ಯೂ ಮಾಡಲಿ ಮತ್ತು ಜನರ ಪರವಾಗಿ ಇರಲಿ ಅದು ನನ್ನ ನಿರೀಕ್ಷೆ ಇದೆ ಮತ್ತು ಎಲ್ಲ ಅದೇ ರೀತಿ ಎಲ್ಲರಿಗೆ ಇಷ್ಟಪಡ್ಕೊಡ್ತೀನಿ ಸೊ ಮುಂದಿನ ದಿವಸದಲ್ಲಿ ಮತ್ತೆ ಇಲ್ಲಿ ಬಂದು ಜನರ ಜೊತೆಗೆ ಮತ್ತೆ ಮಾತಾಡ್ತೀವಿ ಮತ್ತು ಅವ್ರಿಗೆ ಏನಾದರೂ ಸಮಸ್ಯೆ ಇದ್ದರೆ ಅದು ನಾವು ಕೇಸಲ್ಲಿ ಎಲ್ಲ ಆರೋಪಿಗಳಿಗೆ ನಾವೀಗ ನಾವು ಅರೆಸ್ಟ್ ಮಾಡಿದ್ದೀವಿ ಸುಮಾರು 40 ಜನ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಒಂದು ಎರಡು ಫ್ಯಾಮಿಲಿ ಮೆಂಬರ್ಸ್ ಈಗ ಸ್ಟಿಲ್ ಅಟ್ ಲಾರ್ಜ್ ಇದ್ದಾರೆ ಅವ್ರಿಗೆ ನಾವು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ
ಸರ್ ಸಿಂಧಗಿ ಇಲೆಕ್ಷನ್ ಬರ್ಬೋದು ಸದ್ಯ ಅಲ್ಲಿ ಯಾರು ಗಡಿಪಾರ್ ಮಾಡುವಂಥದ್ದು ಏನಾದರೂ ವ್ಯವಸ್ಥೆ ಈಗಾಗಲೇ ಸುಮಾರು 14 ಅನ್ನ ಗಡಿಪಾರ್ ಪ್ರಕರಣಗಳು ಅನ್ನ ಇಸಿ ಕೋರ್ಟ್ ಮುಂದೆ ಇದೆ ಸೊ ಅನ್ನ ಕೆಲವು ಇಲ್ಲಿ ಇಂಡಿಯನ ಉಪವಿಭಾಗ ಎಸಿ ಹತ್ರ ಇದೆ ಮತ್ತು ಕೆಲವು ಅನ್ನ ವಿಜಯಪುರ ಎಸಿ ಹತ್ರ ಇದೆ ಸೊ ನಾನು ಪರ್ಸನಲಿ ಅವ್ರ ಜೊತೆ ಮಾತಾಡಿದ್ದೀನಿ ಮತ್ತು ಅವರು ಕೂಡ ಆದಷ್ಟು ಬೇಗ ಈ ಕೇಸಿದ್ದು ಅನ್ನ ಡಿಸ್ಪೋಸ್ ಮಾಡ್ತಾರೆ ಅಂತ ನನಗೆ ಆಶಯ ಕೊಟ್ಟಿದ್ದಾರೆ ಮತ್ತು ಅದೇ ರೀತಿ ಬೇರೆ ಯಾರ್ಯಾರು ಅನ್ನು ಈ ರೀತಿಯನ್ನು ಸೋಷಲಿ ಅನ್ನು ಡೇಂಜರಸ್ ಇದ್ದಾರೆ ಅಂಥವ್ರ ಮೇಲೆ ನಾವು ಐಡೆಂಟಿಫೈ ಮಾಡಿ ಅವ್ರ ಮೇಲೆ ಕೂಡ ಈಗ ಈ ಗಡಿಪಾರ್ದನ್ನು ಪ್ರಪೋಸಲ್ ಕಳಿಸ್ತೀವಿ ಧನ್ಯವಾದಗಳು